ವೈದ್ಯಕೀಯ ಕ್ಷೇತ್ರದಲ್ಲಿ ರೋಗಿಯ ರೋಗಕ್ಕೆ ಚಿಕಿತ್ಸೆ ನೀಡಲಾಗುತ್ತಿದೆ ವಿನಃ ಜಾತಿ ಧರ್ಮದ ಆಧಾರದ ಮೇಲೆ ಚಿಕಿತ್ಸೆ ಕೊಡುವುದಿಲ್ಲ. ಅಸ್ಪೃಶ್ಯತೆ ಆಚರಣೆ ಆಗುವುದೇ ಇಲ್ಲ, ಬದಲಾಗಿ ಸೌಹಾರ್ದತೆ ನೆಲೆಸುತ್ತದೆ ಎಂದು ಬೆಂಗಳೂರಿನ ಮೂರ್ಛೆ ರೋಗ ಸಂಘದ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನಿಯಂಬಾಡಿಯ ಸೌಹಾರ್ದ ಸಾಂಸ್ಕೃತಿಕ ಕಲಾ ಸಂಘದ ಆಶ್ರಯದಲ್ಲಿ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ ಆವರಣದಲ್ಲಿ ನಡೆದ ಅಸ್ಪೃಶ್ಯತೆ ನಿವಾರಣೆ ಅರಿವು ಕುರಿತ ಬೀದಿ ನಾಟಕ ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಿಮ್ಸ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಎನ್ ಆರ್ ಶ್ರೀಧರ್, ಕಲಾವಿದರಾದ ಅನಿಯಂಬಾಡಿ ಶೇಖರ್, ಮಂಗಲ ಯೋಗೇಶ್, ಸಿ ಬಂದೇಶ್, ಎಚ್ ವಿ ರಾಮಕೃಷ್ಣ, ವೈರಮುಡಿ ಶಿವಕುಮಾರ್, ಲಕ್ಷ್ಮೀ, ಹೇಮಾ ಮೊದಲಾದವರು ಉಪಸ್ಥಿತರಿದ್ದರು. ನೀವೆಲ್ಲ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತೀವಿ. ದಯಮಾಡಿ ಸುರೇಶ್ ಸರ್ ಅವರು ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂತ ಬಿಟ್ಟು ಕೇಳ್ಕೊತೀನಿ ಸರ್. ನನಗೆ ಬಹಳ ಖುಷಿ ಸರ್, ಅದರಲ್ಲಿ ಜನಗಳಿಗೆ ಅರಿವೇ ಇದು ಆಗಲ್ಲ, ಬಟ್ ಈ ತರ ನಾಟಕ ತರ ಮಾಡಿ ತೋರಿಸಿದ್ರೆ ಎಲ್ಲರಿಗೂ ಬಹಳ ಬೇಗ ಅರ್ಥ ಆಗುತ್ತೆ. ನಾವು ಇದೇ ತರ ಅವಾಗಲೇ ಹೇಳಿದೆ, ಮೂರ್ಛೆ ರೋಗದ ಬಗ್ಗೆ ನಾವು ಇದೇ ತರ ಮಾಡ್ತಾ ಇದ್ವಿ ಅಂತ. ಇವಾಗ ಆತ ಅವಾಗಲೇ ಹೇಳ್ದಂಗೆ 13ನೇ ತಾರೀಕು ಅಂತಾರಾಷ್ಟ್ರೀಯ ಮೂರ್ಛೆ ರೋಗ ದಿನ ಅಂತ ಆಚರಿಸ್ತಾ ಇದೀವಿ. ಇವಾಗ ನೀವು ಯಾವುದೇ ಒಂದು ಕಡೆ ಸಭೆಗೆ ಹೋಗ್ತೀರಾ, ಎಲ್ಲಾದ್ರೂ ಹೋಗ್ತೀರಾ, ನನಗೆ ಹಾರ್ಟ್ ಅಲ್ಲಿ 2 ಆಪರೇಷನ್ ಮಾಡಿದ್ದಾರೆ, ಒಂದು ಸ್ಟೆಂಟ್ ಹಾಕಿದ್ದಾರೆ, ಎಲ್ಲ ಧೈರ್ಯವಾಗಿ ಹೇಳ್ತೀರಾ. ಡಯಾಬಿಟೀಸ್ ಇದೆ, ಅದು ಸಿಲ್ವರ್ ಜೂಬ್ಲಿ ಆಯ್ತು, ಡಯಾಬಿಟೀಸ್ ಹೈಪರ್ ಟೆನ್ಷನ್ ಆಯ್ತು, ಸಿಲ್ವರ್ ಜೂಬ್ಲಿ ಮಾಡ್ಕೊಂಡ್ವಿ ಅಂತೀರಾ. ಆದ್ರೆ ಮೂರ್ಛೆ ರೋಗ ಇದೆ ಅಂತ ಹೇಳಿದ್ರೆ ಯಾರು ಅದ್ರ ಬಗ್ಗೆ ಹೇಳ್ಕೊಳಕ್ ಹೋಗಲ್ಲ, ಯಾಕೆಂದ್ರೆ ಅದ್ರ ಬಗ್ಗೆ ಇರುವಂತಹ ಒಂದು ಕಳಂಕ ಅಥವಾ ನಾವು ಸ್ಟಿಗ್ಮಾ ಅಂತ ಏನ್ ಹೇಳ್ತೀವಿ, ಅದೇ ಈ ವರ್ಷದಲ್ಲೇ ಇರುವಂತಹ ಥೀಮ್ ಅಂತ ಹೇಳ್ತಿಲ್ಲ. ಏನು ಅಂದ್ರೆ ಮೂರ್ಛೆ ರೋಗದ ಬಗ್ಗೆ ಸ್ಟಿಗ್ಮಾ ಅಟ್ಯಾಚ್ ಟು ದ ಡಿಸೀಸ್ ಅವನ್ ದ ಹೌ ದ ಪೀಪಲ್ ಲಿವ್ ಇತ್ ಇಟ್, ಅಂದ್ರೆ ಆ ತರ ಮೂರ್ಛೆ ರೋಗದ ಬಗ್ಗೆ ಇರುವ ಕಳಂಕ ಅದನ್ನ ಯಾವ ತರ ಜನಗಳು ಫೇಸ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆನೇ ಇದೆ. ಇವಾಗ ಮೂರ್ಛೆ ರೋಗ ಅಂತ ಬಂದ ತಕ್ಷಣನೇ ನಾವೆಲ್ಲ ನೋಡಿದಿರೋ, ನೀವೆಲ್ಲ ಮೂರ್ಛೆ ರೋಗ ಅನ್ನೋದು ಕೆಳಗಡೆ ಸೆಳೆತ ತರ ಬಂದು ಬೀಳೋದು, ಬಾಯಲ್ಲಿ ನೊರೆ ಬರೋದು, ಆ ತರ ಎಲ್ಲ ನೋಡಿದಿರಾ. ಬಟ್ ಕೆಲವು ಟೈಮಲ್ಲಿ ಅದೇ ತರ ಯಾವಾಗ್ಲೂ ಅದೇ ತರ ಕೈಯೆಲ್ಲ ಆಡೋದಿಲ್ಲ, ಮಾಡಲ್ಲ. ಸ್ಕೂಲಲ್ಲಿ ಹೋಗ್ತೀರಾ, ಸ್ಕೂಲಲ್ಲಿ ಹೋದಾಗ ಮಗು ಸುಮ್ಮನೆ ಹಾಗೆ ನೋಡ್ತಾ ಇರುತ್ತೆ ಮಗು ಇದು ಸ್ಕೂಲಲ್ಲಿ. ಅವಾಗ ಏನಾಗ್ತದ್ರೆ ಟೀಚರ್ ತಿಳ್ಕೊಳ್ತಾರೆ, ಓ ಇದೇನೋ ಇದು ಅಟೆನ್ಷನ್ ಇಲ್ಲ, ಸರಿಯಾಗಿ ಗಮನ ಮಾಡ್ತಾ ಇಲ್ಲ ಅಂತ ಚಾಕ್ ಪೀಸ್ ಇದು ಅದ್ರ ಮೇಲೆ ಹಾಕ್ತಾರೆ. ಆದ್ರೆ ಅದು ಆಕ್ಚುಯಲ್ ಆಗಿ ಏನು ಅಂದ್ರೆ ಅದು ಒಂದು ತರ ಮೂರ್ಛೆ ರೋಗ. ಅದಕ್ಕೋಸ್ಕರ ನಾವು ತಿಳುವಳಿಕೆ ಕೊಡೋದಕ್ಕೋಸ್ಕರ ಎಲ್ಲ ಶಾಲೆಗಳಲ್ಲಿ, ಎಲ್ಲ ಪಬ್ಲಿಕ್ ಪ್ಲೇಸಸ್ ಅಲ್ಲಿ, ಆಮೇಲೆ ನರ್ಸಿಂಗ್ ಕಾಲೇಜ್ ಆ ತರ ಎಲ್ಲ ಕಡೆನು ಹೋಗಿ ಈ ತರ ಮೂಢನಂಬಿಕೆಗಳು ಅದ್ರ ಬಗ್ಗೆ ಇರುವಂತ ಇದನ್ನ ಹೋಗ್ಲಾಡಿಸೋದಕ್ಕೆ ಆದಷ್ಟು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇವಾಗ ಮೂರ್ಛೆ ರೋಗ ಅಂತ ಯಾರಾದ್ರೂ ರಸ್ತೆಯಲ್ಲಿ ಬಿದ್ದಿರ್ತಾರೆ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ, ಕಬ್ಬಣ ಕೊಡ್ತೀರಾ? ಆಮೇಲೆ ಬಂದಾಗ ಇವಾಗ ಎಲ್ಲೇ ಹೋಗ್ತಾ ಇದ್ರು ಅಂತ ಇಟ್ಕೊಳ್ಳಿ, ನಿಮ್ಗೆ ಏನ್ ಮಾಡ್ಬೇಕು, ಫಸ್ಟ್ ಏಡ್ ಅಂತ ಹೇಳ್ತೀವಿ, ಪ್ರಥಮ ಚಿಕಿತ್ಸೆ ಅಂತ. ಆ ತರ ಬಂದಾಗ ಅವ್ರನ್ನ ಒಂದು ಎಲ್ಲ ಜನಗಳೆಲ್ಲ ಸುತ್ತಾಡ್ಕೊಂಡ್ಬಿಡ್ತಾರೆ ಅದನ್ನ, ಅವ್ರನ್ನೆಲ್ಲ ಸ್ವಲ್ಪ ಹೊರಗಡೆ ಹೋಗಿ ಕೇಳ್ಬೇಕು, ಆಮೇಲೆ ಚೆನ್ನಾಗಿ ಗಾಳಿ ಆಡ್ತಾ ಇರ್ಬೇಕು, ಅವ್ರನ್ನ ಒಂದು ಸೈಡ್ ಅಲ್ಲಿ ಮಲಗಿಸ್ಬೇಕು. ಯಾಕಂದ್ರೆ ಮೂರ್ಛೆ ರೋಗ ಬಂದಾಗ ಅವ್ರಿಗೆ ಒಳ್ಳೆ ಇದು ತರ ಬರುತ್ತೆ, ನೀರು ಸೆಕ್ರೀಷನ್ಸ್ ಎಲ್ಲ ಬರ್ತಾ ಇರುತ್ತೆ, ಅದು ಹಾಗೆ ನೆಟ್ಟಿಗೆ ಇಟ್ಟರೆ ಏನಾಗುತ್ತೆ, ಒಳಗಡೆ ಹೋಗಿ ಶ್ವಾಸಕೋಶಕ್ಕೆ ಹೋಗಿ ಅರ್ಚನೆ ಆಗ್ಬೋದು. ಅದಕ್ಕೋಸ್ಕರ ಅಂತ ಅಂತ ಮೂರ್ಛೆ ರೋಗ ಬಂದಾಗ ಸೈಡ್ ಅಲ್ಲಿ ಇಡಬೇಕು. ಆಮೇಲೆ ಅವ್ರನ್ನ ಹಲ್ಲು ಕಡಿಬಾರದು ಅಂತ ಹೇಳ್ಬಿಟ್ಟು ಮೂರ್ಛೆ ರೋಗ ನಿಲ್ಸೋದಕ್ಕೆ ನೀವೇನ್ ಮಾಡ್ತಾರ, ಕೈಯಲ್ಲಿ ಕೈ ಬೆರಳಲ್ಲ ಹಾಕೋದು ಅಥವಾ ಏನಾದ್ರೂ ಸ್ಪೂನ್ ಇಡೋದು ಮಾಡ್ತೀರಾ, ಅದನ್ನು ಮಾಡಬಾರ್ದು. ಆ ತರ ಮಾಡಿದ್ರೆ ಅವ್ರ ಹಲ್ಲೇ ಮುರಿದೋಗುತ್ತೆ. ಆಮೇಲೆ ಮೂರ್ಛೆ ರೋಗ ಬಂದಾಗ ಅವ್ರನ್ನ ತಡೆಗಟ್ಟೋದಕ್ಕೆ ಅಂತ ಈ ತರ ಕಣ್ಣು ಜೋರಾಗಿ ಹಿಡ್ಕೊಳಕ್ ಹೋಗ್ತೀರಾ, ಹಿಡ್ಕೊಳಕ್ ಹೋದ್ರೆ ಅವ್ರದ್ದು ಫ್ರಾಕ್ಚರ್ ಆಗ್ಬೋದು, ಯಾಕಂದ್ರೆ ಅಷ್ಟು ಫೋರ್ಸ್ ಇರುತ್ತೆ ಅದನ್ನ. ಮೂರ್ಛೆ ರೋಗ ಬಂದಾಗ ನೀವು ಏನು ಮಾಡಕ್ ಹೋಗ್ಬೇಡಿ, ನೀವು ಒಂದು 2 ನಿಮಿಷದಲ್ಲಿ ಅದು ತಾನಾಗೆ ಕಮ್ಮಿ ಆಗ್ಬಿಡುತ್ತೆ. ತಾನಾಗೆ ಕಮ್ಮಿ ಆದ್ಮೇಲೆ ನೀವು ಯಾರು ಅವ್ರ ಇದನ್ನ ತೆಗೆದು ನೋಡಿ, ಅವ್ರದ್ದು ಏನಾದ್ರೂ ಅಡ್ರೆಸ್ ಎಲ್ಲಾದ್ರೂ ರಸ್ತೆಯಲ್ಲಿ ಬಿದ್ದಿರ್ತಾರೆ, ಅವ್ರದ್ದು ಪಾಪ ಅವ್ರ ಮನೆಯಲ್ಲಿ ಅವ್ರು ಏನು ಗಾಬರಿ ಪಟ್ಕೊಂಡಿರ್ತಾರೆ, ಎಲ್ಲಿ ಹೋಗಿದ್ದಾರೆ, ಏನಾಗುತ್ತೋ ಅಂತ. ಆ ತರ ಇದ್ದಾಗ ಅವ್ರ ಅಡ್ರೆಸ್ ನೋಡ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಹೇಳಿ, ಇಲ್ಲಾಂದ್ರೆ ಫಸ್ಟ್ ಟೈಮ್ ಮೂರ್ಛೆ ರೋಗ ಆಯ್ತು ಅಂದ್ರೆ ಅವ್ರ ಡಾಕ್ಟರ್ಗೆ ಇದು ಹೇಳಿ ಹೋಗಿ ನೋಡೋದಕ್ಕೆ ಹೇಳಿ. ದೇವ್ರಿಗೆ ಹೋಲಿಸ್ಬಾರ್ದು ಆಯ್ತಲ್ಲ, ನಾವು ನಮ್ ಕೆಲಸ ಮಾಡಿದೀವಿ, ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಎಲ್ಲ ಒಳ್ಳೆ ವಿದ್ಯಾವಂತರು ಎಲ್ಲರೂ ಕಲ್ತಿರತಕ್ಕಂಥವ್ರು, ನೀವು ಮನುಷ್ಯರನ್ನಾಗಿ ನೋಡೋದಕ್ಕೆ ಇವತ್ತಿಂದ ಪ್ರಯತ್ನ ಮಾಡಿ. ಇಲ್ಲಿ ಜಾತಿ ಭೇದ ಮೇಲು ಕೀಳು, ಆ ಉರಿ ಸೂರ್ಯಂಗೆ ಜಾತಿ ಭೇದ ಇಲ್ಲ, ಬೀಸೋ ಗಾಳಿಗೆ ಜಾತಿ ಭೇದ ಇಲ್ಲ, ನೀರಿಗೆ ಜಾತಿ ಭೇದ ಇಲ್ಲ. ನಾವು ಮನುಷ್ಯರಾಗಿ ನಾವ್ಯಾಕೆ ಜಾತಿ ಭೇದ ಮಾಡ್ಕೋಬೇಕು? ಇವತ್ತರಿಂದ ನಾನು ಯಾವುದೇ ಕಾರಣಕ್ಕೂ ಜಾತಿ ಭೇದ ಮಾಡೋದಿಲ್ಲ ಡಾಕ್ಟ್ರೆ, ಎಲ್ಲರೂ ಮನುಷ್ಯರಾಗಿ ಮನುಷ್ಯರ ತರ ಕಾಣುವ ಡಾಕ್ಟ್ರೆ. ಒಳ್ಳೇದಾಗ್ಲಿ, ಹೋಗಿದ್ ಬನ್ನಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.